ಜಾಹೀರಾತಿಗೆ ಪ್ರತಿಯಾಗಿ ಬಿಜೆಪಿ ಕೂಡ ಜಾಹೀರಾತು ಕೊಟ್ಟಿದ್ದಾರೆ, ಕಾಂಗ್ರೆಸ್ ಬಂದ್ರೆ ಡೇಂಜರ್ ಅನ್ನುವಂಥದ್ದು. ಸದ್ಯ ಅಷ್ಟು ಎಚ್ಚರಿಕೆ ಆಗಿದೆಯಲ್ಲ, ಖಾಲಿ ಚೊಂಬು ಇಟ್ಕೊಂಡು ಗೌರವಾನ್ವಿತ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ಗೆ ನೀವು ಚೊಂಬು ಕೊಟ್ಬಿಟ್ರಿ, ನಿಮ್ಮಿಂದ ನಮಗಿಂತ ಅನ್ಯಾಯ ಆಯಿತು, ಈಗ ನೋಡಿ ನಮಗೆ ಮಾತಾಡೋಕ್ಕೆ ಶಕ್ತಿನೇ ಇಲ್ಲ ಅಂತೇಳಿ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ಗೆ ಹೇಳ್ತಾ ಇದ್ದಾರೆ. ಅವರು ಪಬ್ಲಿಕಲ್ಲಿ ಏನು ಬೇಕಾದ್ರೂ ಮಾತಾಡಲಿ, ಬಟ್ ಅವರೇ ಭಾಷಣ ಮಾಡಿದ್ರಲ್ಲ ಕರ್ನಾಟಕಕ್ಕೆ ಭಾಳ ಅನ್ಯಾಯ ಮಾಡಿದೆ ಅಂತ ದೇವೇಗೌಡರು ಹಿಂದೆ ಎಲ್ಲ ಭಾಷಣ ಮಾಡಿದರು, ಕುಮಾರಸ್ವಾಮಿ ಭಾಷಣ ಮಾಡಿದರು. ಸೊ ಚೊಂಬನ ಹೇಳ್ತಾ ಇದ್ದಾರೆ. ನಾವು ಪ್ರಶ್ನೆ ಕೇಳಿದ್ದೀವಿ, ಜಾಹೀರಾತು ಕೊಡಲಿ, ಸಂತೋಷ. ಜನ ಎರಡನ್ನು ಯೋಚನೆ ಮಾಡೋಷ್ಟು ಶಕ್ತಿ ಪ್ರಜ್ಞೆ ನಮ್ಮ ನಾಗರಿಕರಿಗಿದೆ. ಚೊಂಬಲ್ ಬಂದಿದೆಯಲ್ಲ 15-15 ಲಕ್ಷ ರೂಪಾಯಿ ಎಲ್ಲರ ಅಕೌಂಟ್ಗೂ ಹೋಯ್ತಾ ಇಲ್ಲ ಅಂತ ನಾನು ಕೇಳ್ತಾ ಇದ್ದೀನಿ. ಸಿದ್ದರಾಮಯ್ಯನವ್ರು ಕೇಳ್ತಾ ಇದ್ದಾರೆ, ನಮ್ಮ ಕಾಂಗ್ರೆಸ್ ಲೀಡರ್ಗಳು ಕೇಳ್ತಾ ಇದ್ದಾರೆ. ಅದಕ್ಕೆ ಫಸ್ಟ್ ಉತ್ತರ ಕೊಡಲಿ, ಏನು ಉದ್ಯೋಗ ಕೊಟ್ಟಿದ್ದೀನಿ, ಏನು ಮಾಡಿದ್ದೀನಿ ಅಂತ ಫಸ್ಟ್ ಉದ್ಯೋಗ ಕೊಡಲಿ. ಅದು ಉದ್ಯೋಗ ಇರ್ಬೋದು, ಏನು ಮಾತು ಕೊಟ್ಟಿದ್ರು ಆ ಮಾತು ಖಾಲಿ ಚೊಂಬ್ ತಾನೆ? ಕರ್ನಾಟಕ ರಾಜ್ಯಕ್ಕೆ ಖಾಲಿ ಚೊಂಬ್ ಕೊಟ್ಟಿದ್ದಾರಲ್ಲ, ಅದಕ್ಕೆ ಕೇಳಿದ್ದೀವಿ. ಇರೋ ಸತ್ಯ ಎಲ್ಲಿ ಚಿಪ್ಪು? ಕನ್ನಡ ಬಾವುಟ ಹಿಡ್ದಿರೋರು ನಾವು, ಕನ್ನಡ ಸ್ವಾಭಿಮಾನ ಹಿಡ್ದಿರೋರು ನಾವು, ಕನ್ನಡಕ್ಕೆ ನಮ್ಮ ಹಕ್ಕು ನಮ್ಮ ಇದನ್ನ ಕೇಳಿರೋರು ನಾವು, ನಮ್ಮ ತೆರಿಗೆಗೆ ಶಕ್ತಿಗೆ ಹಕ್ಕು ಕೇಳಿರೋರು ನಾವು, ಎಲ್ಲದಕ್ಕೂ ಕೇಳೋದು ನಾವು. ಮುಸ್ಲಿಂ ತುಷ್ಟೀಕರಣ ಅನ್ನುವಂತಹ ಒಂದು ಆರೋಪವನ್ನು ಮಾಡಿದ್ದಾರೆ. ನೋಡ್ರಿ, ನಮ್ದು ಶಾಂತಿಯ ತೋಟ, ಅವರು ಮುಸ್ಲಿಮ್ಸ್ ಬಾಂಧವರಿಗೆ ಅವ್ರಿಗೆಲ್ಲ ಕೂಡ ಮಾನಸಿಕವಾಗಿ ಹಿಂಸೆ ಕೊಟ್ಬಿಟ್ಟು ಈ ದೇಶ ಓಡೋಗ್ಬೇಕು ಅಂತ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ಸರ್ವ ಜನಾಂಗದ ಶಾಂತಿಯ ತೋಟ, ಮತ್ತೆ ಯಾಕೆ ಅವ್ರ ಕೈಲಿ ಏನು ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಮಾಡೋಕ್ಕಾಗ್ತದ? ಸಂವಿಧಾನದಲ್ಲಿ ಎಲ್ಲರಿಗೂ, ಬಟ್ ಅಟ್ ನೋ ಪಾಯಿಂಟ್ ಆಫ್ ಟೈಮ್ ಎನಿ ಕ್ರಿಮಿನಲ್ ಆಕ್ಟಿವಿಟಿ ನಾವು ಎನ್ಕರೇಜ್ ಮಾಡೋದಿಲ್ಲ, ಯಾರಿಗೂ ಅವಕಾಶ ಕೊಡೋದಿಲ್ಲ. ಶಾಂತಿಯಿಂದ ಈ ರಾಜ್ಯ ಇದೆ, ಶಾಂತಿಯಿಂದ ನಾವು ನಡ್ಸ್ಕೊಂಡು ಹೋಗ್ತೀವಿ. ಪಾಪ ಅವ್ರಿಗೆ ಏನು ಮಾಡಿಲ್ವಲ್ಲ, ಈ ರಾಜ್ಯಕ್ಕೆ ಡಬಲ್ ಇಂಜಿನ್ ಸರ್ಕಾರ ಫೇಲ್ ಆಗೋಯ್ತಲ್ಲ, ಈಗ ನೋಡಿ ದೊಡ್ಡ ಇಂಜಿನು ಫೇಲ್ ಆಗೋಯ್ತದೆ. ಮುಸ್ಲಿಂ ತುಷ್ಟೀಕರಣ ಅನ್ನುವಂತಹ ಒಂದು ಆರೋಪವನ್ನು ಮಾಡಿದ್ದಾರೆ. ನೋಡ್ರಿ, ನಮ್ದು ಶಾಂತಿಯ ತೋಟ, ಅವರು ಮುಸ್ಲಿಮ್ಸ್ ಬಾಂಧವರಿಗೆ ಅವ್ರಿಗೆಲ್ಲ ಕೂಡ ಮಾನಸಿಕವಾಗಿ ಹಿಂಸೆ ಕೊಟ್ಬಿಟ್ಟು ಈ ದೇಶ ಓಡೋಗ್ಬೇಕು ಅಂತ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ಸರ್ವ ಜನಾಂಗದ ಶಾಂತಿಯ ತೋಟ, ಮತ್ತೆ ಯಾಕೆ ಅವ್ರ ಕೈಲಿ ಏನು ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಮಾಡೋಕ್ಕಾಗ್ತದ? ಸಂವಿಧಾನದಲ್ಲಿ ಎಲ್ಲರಿಗೂ, ಬಟ್ ಅಟ್ ನೋ ಪಾಯಿಂಟ್ ಆಫ್ ಟೈಮ್ ಎನಿ ಕ್ರಿಮಿನಲ್ ಆಕ್ಟಿವಿಟಿ ನಾವು ಎನ್ಕರೇಜ್ ಮಾಡೋದಿಲ್ಲ, ಯಾರಿಗೂ ಅವಕಾಶ ಕೊಡೋದಿಲ್ಲ. ಶಾಂತಿಯಿಂದ ಈ ರಾಜ್ಯ ಇದೆ, ಶಾಂತಿಯಿಂದ ನಾವು ನಡ್ಸ್ಕೊಂಡು ಹೋಗ್ತೀವಿ. ಪಾಪ ಅವ್ರಿಗೆ ಏನು ಮಾಡಿಲ್ವಲ್ಲ, ಈ ರಾಜ್ಯಕ್ಕೆ ಡಬಲ್ ಇಂಜಿನ್ ಸರ್ಕಾರ ಫೇಲ್ ಆಗೋಯ್ತಲ್ಲ, ಈಗ ನೋಡಿ ದೊಡ್ಡ ಇಂಜಿನು ಫೇಲ್ ಆಗೋಯ್ತದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.